ಇಂದಿನ ನಮ್ಮ ಪಯಣ ಮಾಗಡಿ ಕಡೆ ಮಾಗಡಿಯಲ್ಲಿ ತುಂಬಾನೇ ಐತಿಹಾಸಿಕ ಸ್ಥಳಗಳಿದೆ ಆದರೆ ಇವತ್ತು ನಾವು ಹೋಗ್ತಾ ಇರೋದು ಒಂದು 400 ವರ್ಷ ಹಳೆ ದೇವಸ್ಥಾನ ಒಂದು ಪತ್ತೆಯಾಗಿದೆ ಅಂತೆ ಆ ದೇವಸ್ಥಾನ ಬಗ್ಗೆ ನನಗೆ ಯಾವುದೇ ರೀತಿಯಾದ ಮಾಹಿತಿ ಇಲ್ಲ ಮೈಸೂರು ಪ್ಯಾಲೇಸ್ ಗೈಡ್ ಆದಂಥ ಮದನ್ ರಾವ್ ನನ್ನ ಜೊತೆ ಬರ್ತಿದ್ದಾರೆ ಅವರಿಗೆ ಈ ಮಾಹಿತಿ ಸಿಕ್ಕಿದ್ದು ಅಲ್ಲಿ ದೇವಸ್ಥಾನ ಪತ್ತೆಯಾಗಿರೋದು ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ನಾನಿವಾಗ ಶ್ರೀರಂಗಪಟ್ಟಣದಲ್ಲಿ ಬಂದು ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ ಈಗ ಸಮಯ 6:30 ಇನ್ನು ಇವಾಗ ತಾನೇ ಸೂರ್ಯೋದಯ ಆಗ್ತಾ ಇದೆ ನೋಡ್ಬೋದು ಮದನ್ ರಾವ್ ಅವರು ಕೂಡ ಬಂದರು ಮದನ್ ರಾವ್ ಅವರೇ ಗುಡ್ ಮಾರ್ನಿಂಗ್ ಸರ್ ಶುಭೋದಯ ಶುಭೋದಯ ಸರ್ ಇದು ದೇವಸ್ಥಾನ ಎಲ್ಲಿದೆ ಕರೆಕ್ಟಾಗಿ ಗೊತ್ತಿದೆ ನಿಮಗೆ ಹಾ ಗೊತ್ತು ಲೊಕೇಶನ್ ಅಲ್ಲಿ ದೇವಸ್ಥಾನ ಸ್ವಚ್ಛತೆ ಮಾಡಿರೋರೇ ಮೆಸೇಜ್ ಕಳಿಸಿದ್ದಾರೆ ಹೌದಾ ಅವರ ಹೆಸರು ಲಿಖಿತ್ ನಾಯಕ್ ಅಂತ ಅವರು ಲೊಕೇಶನ್ ಎಲ್ಲ ಮೊಬೈಲ್ ಅಲ್ಲೇ ಕಳಿಸಿದ್ದಾರೆ ಕಳಿಸಿದ್ರೆ ಅದು ಕುಣಿಗಲ್ಗೆ ಹೋಗಿ ಕುಣಿಗಲಿಂದ ತಿಪ್ಸಂದ್ರ ಹ್ಯಾಂಡ್ ಪೋಸ್ಟ್ ಅಲ್ಲಿಂದ ಸುಗ್ನಳ್ಳಿ ಅಂತ ಅಲ್ಲಿಂದ ಈಗೇ ನಾವು ಹೋಗ್ತಾ ಇದ್ದೀವಿ ಸ್ಥಳ ಹೊನ್ನಾಪುರದ ಬೆಟ್ಟ ಅಲ್ಲಿಗೆ ಹೋಗ್ಬೋದು ಶಿವಪ್ಪ ನಾಯಕರು ಕಟ್ಟಿಸಿರೋದು ಅನ್ನೋದು ಒಂದು ಮಾಹಿತಿ ಅವರೇ ಅವ್ರನ್ನವರೇ ಹೇಳಿದ್ದಾರೆ ಆ ಗುಡಿ ತೀರಾ ಇತ್ತೀಚೆಗೆ ಒಂದು ತಿಂಗಳು ಆಗಿಲ್ಲ ಅನ್ಕೋತೀನಿ ಅದು ಅದು ಅಂದರೆ ಡಿಸ್ಕವರಿ ಆಗಿ ಓಕೆ ಈಗ ಅದನ್ನು ನಾವು ನೋಡೋಕೆ ಹೋಗ್ತಾ ಇದ್ದೀವಿ 300-400 ವರ್ಷದಿಂದ ಅದು ಇತಿಹಾಸದ ಗರ್ಭದಲ್ಲಿ ಮುಚ್ಚೋಗಿತ್ತು ಅದನ್ನು ಆ ಊರಿನ ಕೆಲ ಯುವ ಸಮೂಹ ಗುರುತಿಸಿದ್ದಾರೆ ಬೇಲಿಯೆಲ್ಲ ಕಡ್ದು ಅದನ್ನು ಸ್ಪಷ್ಟವಾಗಿ ಗೋಚರ ಆಗಾಗೆ ಮಾಡಿದ್ದಾರೆ ಹಾಗಿದ್ರೆ ನಾವು ಅಲ್ಲೇ ಹೋಗಿ ನೋಡೋಣ ಉಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಅಲ್ಲಿ ಹೋಗ್ಬೋದು ನಾವೀಗ ಹೊನ್ನಾಪುರ ಗ್ರಾಮ ಬಂದಿದ್ದೀವಿ ಇದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಇದು ತಿಪ್ಸಾಂದ್ರೆಯಿಂದ ಸುಗ್ನಳ್ಳಿ ಹೋಗುವಂಥ ದಾರಿ ನಮಗಿಲ್ಲಿ ಮಾರ್ಗದರ್ಶಿಯಾಗಿ ಲಿಖಿತ್ ನಾಯಕ ಸಿಕ್ಕಿರೋದು ಡಿಗ್ರಿ ಓದ್ತಾ ಇರೋದು ಇವರು ಇವಾಗ ನಮ್ಮ ಜೊತೆ ಮಾರ್ಗದರ್ಶಿಯಾಗಿ ಬರ್ತಾ ಇರೋದು ಲಿಖಿತ್ ನಾಯಕರ ಜೊತೆ ನಾಯಕ ಬೆಟ್ಟ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಬನ್ನಿ ನೋಡೋಣ ಈ ನಾಯಕ ಬೆಟ್ಟ ಅಂತ ಹೆಸರು ಬರೋದಕ್ಕೆ ಕಾರಣ ಶಿಸ್ತುಗಾರ ಶಿವಪ್ಪ ನಾಯಕ ಅಂತಲೇ ಖ್ಯಾತಿಯಾಗಿರೋ ಕೆಳದಿಯ ಅರಸ ಶಿವಪ್ಪ ನಾಯಕ ಇಲ್ಲಿ ಸಾಮ್ರಾಜ್ಯ ವಿಸ್ತರಣೆಗೆ ಬಂದಾಗ ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾನೆ ಆವಾಗ ಆತನ ಸ್ವಪ್ನದಲ್ಲಿ ನರಸಿಂಹಸ್ವಾಮಿ ನನಗೊಂದು ದೇವಸ್ಥಾನ ಕಟ್ಟಿಸುವಂತ ಹೇಳಿದಂಥ ಕನಸಿನಲ್ಲಿ ಆಗ್ನೇ ಬಂದಾಗ ಇಲ್ಲೊಂದು ನರಸಿಂಹಸ್ವಾಮಿ ದೇವರ ಒಂದು ಸಣ್ಣದಾದಂಥ ಒಂದು ಗುಡಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ನಿಮ್ಮ ಹೆಸರು ನಮ್ಮ ಹೆಸರು ಗೌರಮ್ಮ ನಾವು ಮದುವೆ ಆಗಿ ಬಂದಮೇಲೆ ಅಲ್ಲಿ ಯಾವುದೂ ಇರಲಿಲ್ಲ ಮಂಟು ಥರ ಇತ್ತು ನಾವು ಮಂಟವ ಅಂತ ಅಂದ್ಕೊಂಡಿದ್ದು ಆಮೇಲೆ ಈ ಹುಡುಗ ಇದು ಮಾಡಿದ್ಮೇಲೆ ಹೋಗಿ ಹುಡುಗ ನೋಡಿದ್ಮೇಲೆ ಹುಡುಗರೆಲ್ಲ ಸೇರಿ ಅಲ್ಲಿ ನೋಡಿದ್ಮೇಲೆ ಹುಡುಗರು ಗೊತ್ತಾದಮೇಲೆ ಈ ಹುಡುಗ ಹೋಗಿ ಮಣ್ಣೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡ್ತು ಅದು ಕ್ಲೀನ್ ಮಾಡಿದ್ಮೇಲೆ ಅದೇನೋ ಶಿಲೆಗಳೆಲ್ಲ ಸಿಕ್ಕಿವಂತೆ ಆವಾಗ ಹುಡುಗ ಅದನ್ನೆಲ್ಲ ನೋಡಿ ಅಚ್ಚುಕಟ್ಟು ಮಾಡಿ ದೇವಸ್ಥಾನ ಅನ್ನೋದು ನಮಗೂ ಗೊತ್ತಾಯಿತು ಅಂಥವ್ರಿಗೂ ನಮಗೆ ಗೊತ್ತಿರಲಿಲ್ಲ ಆವಾಗಿನ ಕಾಲದಾಗೆ ಅಲ್ಲೆಲ್ಲ ಸಂಸಾರಗಳಿದ್ರಂತೆ ಸಂಸಾರಗಳಿದ್ದರೆ ನಮಗಂತೂ ಗೊತ್ತಿರಲಿಲ್ಲ ಆಮೇಲೆ ಎಲ್ಲ ಗೊತ್ತಾಯಿತು ಮಡಿಕೆ ರಾಗಿ ಕಲ್ಲು ಮತ್ತೀಗ ಗುಂಡ್ಕಲ್ಲು ಎಲ್ಲ ಇದ್ದು ಅಂತ ಅಷ್ಟು ಮಾತ್ರ ಗೊತ್ತು ಅದ್ರ ಮೇಲೆ ನಮಗೇನು ಗೊತ್ತಿಲ್ಲ ಇದೇ ರಸ್ತೆಯಲ್ಲಿ ನಾವು ಮುಂದೆ ಹೋಗಬೇಕು ಒಂದು ಸ್ವಲ್ಪ ಆಫ್ ರೋಡ್ ಇದೆ ಬೈಕ್ ರೈಡ್ ಮುಖಾಂತರ ದಾರಿ ತೋರಿಸ್ತೀನಿ ನಾಯಕ ಬೆಟ್ಟ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಮೈಸೂರಿನಿಂದ ಸುಮಾರು 135 ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ಸುಮಾರು 65 ಕಿಲೋಮೀಟರ್ ದೂರದಲ್ಲಿ ಮತ್ತು ಮಾಗಡಿಯಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿದೆ ನಮ್ಮ ವೆಹಿಕಲ್ಸ್ ಎಲ್ಲಿವರೆಗೂ ಬರುತ್ತೆ ಕಾರ್ ಆದರೆ ಸ್ವಲ್ಪ ಕೆಳಗೇ ನಿಲ್ಲಿಸ್ಕೊಬೇಕಾಗತ್ತೆ ಟೂ ವೀಲರ್ ಇಲ್ಲಿವರೆಗೆ ತೊಗೊಂಬರ್ಬೋದು ನೀವು ಬೇಕ್ರೆ ಮೇಲೆ ಹತ್ಕೊಂಡು ಹೋಗೋದಲ್ಲ ಬೈಕನ್ನು ಅದ್ರವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ಇವರವ್ರಿಗೆ ದೇವಸ್ಥಾನ ಇದ್ದಿದ್ದ ವಿಷಯ ಗೊತ್ತಿರಲಿಲ್ಲಂತೆ ಅದ್ರ ಬಗ್ಗೆ ಲಿಖಿತ್ ಅವರು ಸ್ವಲ್ಪ ಮಾಹಿತಿ ಕೊಡ್ತಾರೆ ನಮಗೆ ಇಲ್ಲಿ ದೇವಸ್ಥಾನ ಅನ್ನೋ ಇದ್ದಿದ್ದು ನಮ್ಗೆ ಗೊತ್ತಿರಲಿಲ್ಲ ನಾವು ಇಲ್ಲಿಗೆ ಬಂದಾಗ ಲಾಕ್ಡೌನ್ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಜೊತೆ ಇಲ್ಲಿ ಬಂದಿದ್ದು ಅವು ವಿಗ್ರಹಗಳೆಲ್ಲ ನೋಡಿ ಕಾಣಿಸ್ತು ಆಮೇಲೆ ಇಲ್ಲಿ ಬಂಡೆ ಎಲ್ಲ ಹೊಡಿತಾ ಇದ್ರು ಇದು ಇರೋದನ್ನ ಹಾಳು ಮಾಡ್ತಾರೆ ಅಂದ್ಬಿಟ್ಟು ಯಾರು ದೊಡ್ಡವ್ರನ್ನ ಕರ್ಕೊಂಬಂದು ನಿಲ್ಲಿಸಿದ್ದು ಇದೆ ಇದು ಬಂಡೆಗಳು ಹೊಡಿತಾ ಇದ್ರು ಇಲ್ಲಿ ಗ್ರಾನೈಟ್ ಇದೆ ಸರ್ ಗ್ರಾನೈಟ್ ಅಲ್ವಾ ಇದು ಇವಾಗ ಇದು ಸ್ಟಾಪ್ ಮಾಡಿಸಿದ್ದಾರೆ ಇದು ನಮ್ಮ ಎಲ್ಲ ಬೆಟ್ಟಗಳ ಮೇಲೆ ದೇವಸ್ಥಾನ ನೋಡುವಾಗ ನನಗೇನು ಅನಿಸುತ್ತೆ ಅಂದರೆ ಮುಂಚೆಯಿಂದನೇ ಈ ರೀತಿ ಜನ ಬೆಟ್ಟ ಗುಡ್ಡಗಳನ್ನೆಲ್ಲ ಒಡೆದು ಬಿಡ್ತಾರೆ ಅಂತ ಮುಂಚೆ ನಮ್ಮ ಪೂರ್ವಿಕರಿಗೆ ಗೊತ್ತಿತ್ತೇನೋ ಅದಕ್ಕೋಸ್ಕರನೇ ಏನು ಎಲ್ಲ ಬೆಟ್ಟಗಳ ಮೇಲೇನು
ಒಂದೊಂದು ಗುಡಿ ಕಟ್ಟಿಟ್ಬಿಟ್ಟಿದ್ದಾರೆ. ಆ ಗುಡಿ ಇರೋ ಕಾರಣಕ್ಕಾದರೂ ಜನ ಇದನ್ನೆಲ್ಲ ಕೆಡುವುದಿಲ್ಲ ಅನ್ನೋ ಒಂದು ವಿಶ್ವಾಸ ಇರ್ಬೋದು. ಅದು ನಿಜ ಕೂಡ ಆಗ್ತಾ ಇದೆ. ಎಷ್ಟೋ ನಮ್ಮ ಬೆಟ್ಟ ಗುಡ್ಡೆಗಳೆಲ್ಲ ಉಳ್ಕೊಂಡಿರೋದು ಇವಾಗಲೂ ಈ ಗುಡಿಗಳಿರೋ ಕಾರಣನೇ ಅಂತ ನನಗನ್ಸುತ್ತೆ. ಏನಂತೀರ ಮದನ್ ಅವರೇ? ಇಲ್ಲ, ಅದು ನಿಜ. ಯಾಕೆಂದರೆ ಮನುಷ್ಯನ ದುರಾಸೆಗೆ ಬೆಟ್ಟನೇ ಪುಡಿ ಮಾಡಿ ಅದರಲ್ಲೇ ಹಣ ಸಂಪಾದನೆ ಮಾಡೋಕ್ಕೆ ತೊಡಗ್ತಾರೆ ಅಂದರೆ ನಾಳೆ ದಿನ ನೋಡಿ ಇಲ್ಲೇ ಕಣ್ಮುಂದೇ ಕಾಣಿಸ್ತಾ ಇದೆ. ಬೆಟ್ಟ ಗುಡ್ಡೆಗಳಿಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ಮಳೆನೂ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಬೆಟ್ಟ ಗುಡ್ಡೆಗಳು ಬೇಕೇ ಬೇಕು. ಆ ಒಂದು ಉದ್ದೇಶಕ್ಕೇ ಎಲ್ಲ ಬೆಟ್ಟ ಗುಡ್ಡೆಗಳ ಮೇಲೆ ಗುಡಿಗಳು ಮಾಡಿರಬೇಕು ಅಂತ ನನಗನ್ಸೋದು. ಏನಿದೆ? ಓಹೋ, ವಿಷ್ಣುಗೆ, ವಿಷ್ಣುವಿನ ದೇವಸ್ಥಾನದಲ್ಲಿ ಬಹುತೇಕ ಅಕ್ಕಪಕ್ಕ ಜಯ ವಿಜಯರ ಒಂದು ಸ್ಟ್ಯಾಚ್ಯೂಸ್ಗಳಿರ್ತವೆ, ವಿಗ್ರಹಗಳು. ಅದರದ್ದು ವಿಗ್ರಹ ನೋಡ್ಬೋದು, ಸ್ವಲ್ಪ ಉಲ್ಟಾ ಕಾಣುತ್ತೆ ಇಲ್ಲಿಂದ ಬಂದು ನೋಡಿ. ನಾವು ಫಸ್ಟ್ ಬಂದಾಗ ಇದು ವಿಗ್ರಹ ಕಾಣಿಸ್ತು ನಮಗೆ. ಆಮೇಲೆ ಮೇಲ್ಗಡೆ ದೇವಸ್ಥಾನ ಇರ್ಬೋದು ಅಂದ್ಬಿಟ್ಟು ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿ ಮೇಲ್ಗಡೆ ಕ್ಲೀನ್ ಮಾಡಿದಾಗ ದೇವಸ್ಥಾನ ಸಿಕ್ತು ನಮಗೆ. ಅದುವರೆಗೂ ಯಾರು ಮೇಲೆ ಹೋಗಿರಲಿಲ್ಲ? ಯಾರು ಹೋಗಿರಲಿಲ್ಲ. ನಾವು ಮೇಲ್ಗಡೆ ಬಂದಾಗ ಇಲ್ಲೆಲ್ಲ ಫುಲ್ ಬೇಲಿ ಎಲ್ಲ ಬೆಳ್ಕೊಂಬಿಟ್ಟಿತ್ತು. ಈ ದೇವಸ್ಥಾನ ಐತೆ ಅಂತಾರೆ ನಮ್ಗೆ ಗೊತ್ತಿರಲಿಲ್ಲ. ಇದೆಲ್ಲ ಕ್ಲೀನ್ ಮಾಡಿದಾಗ ಇದು ಈ ದೇವಸ್ಥಾನ ಉಳ್ಕೊಂಡಿದೆ. ಮಿಕ್ಕಿದ್ದು ಸುತ್ತನೂ ದೇವಸ್ಥಾನ ಇತ್ತು ಅನಿಸುತ್ತೆ. ಎಲ್ಲ ಬಿದ್ದೋಗಿದೆ. ಬಿದ್ದೋದ್ಮೇಲೆ ಇಲ್ಲಿ ಮಡಕೆ ಚೂರುಗಳು ಮತ್ತು ಸುತ್ತಲೂ ಕಲ್ಪಾಯ ಎಲ್ಲ ಕಾಣಿಸ್ತಿದೆ ನಮಗೀಗ. ಈಗ ಗೊತ್ತಾಗುತ್ತೆ ನಮ್ಗೆ ಇಲ್ಲಿ ಏನೋ ಇತ್ತು ಮೊದಲಿಗೆ ಅಂತ. ಅಂದರೆ ಇದು ಮೋಸ್ಟ್ಲಿ ಇಷ್ಟು ದೊಡ್ಡ ದೇವಸ್ಥಾನ ಇತ್ತ ಏನೋ ಅಲ್ವಾ? ಇದೆಲ್ಲ ಪಾಯ ಥರನೇ ಇದೆ. ಹಾಂ, ಇಷ್ಟು ದೊಡ್ಡದು ಇತ್ತ ಏನೋ, ಇವಾಗ ಇಷ್ಟು ಮಾತ್ರ ಉಳ್ಕೊಂಡಿದೆ. ಈ ಚಿಕ್ಕ ಗುಡಿಗೂ ಕೂಡ ದ್ವಾರಪಾಲಕರ ಕೆತ್ತನೆ ನಾವು ನೋಡ್ಬೋದು. ನೋಡೋಣ, ಬಕ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಗಾರೆಲ್ಲಿ ಇವಾಗ ನೀವು ಹಾಕ್ಸಿರೋದು ಒಂದೇಕೇತ ಅಂತಾರಲ್ಲ. ಏನು ಯಾರು ಎಕ್ಸ್ಪ್ಲೈನ್ ಮಾಡ್ತೀರಿ? ನೀವೇ ಮಾಡಿ. ಇಲ್ಲ ಇಲ್ಲ, ನಿನ್ನ ಊರಿನ ಸ್ಥಳೀಯ ನೀವೆಲ್ಲ ಡಿಸ್ಕವರ್ ಮಾಡಿದ್ದೀನಿ ಹೇಳಪ್ಪ. ನಾವು ಈ ದೇವಸ್ಥಾನ ಎಲ್ಲ ಮುಚ್ಚೋಗಿದ್ದು ಫುಲ್ ತುಂಬಾ ಮಣ್ಣು ತುಂಬಿಕೊಂಡಿತ್ತು. ಫುಲ್ ಮಣ್ಣಿತ್ತು. ಇದ್ರೆ ಈ ದೇವಸ್ಥಾನ ಮೇಲೆ ಮಣ್ಣಿತ್ತ? ಇಲ್ಲ, ಇದೆಷ್ಟಿದೆ ಇದೊಂದೇ ಇದ್ದಿದ್ದು ರೂಮ್ ತರ. ಪ್ರಾಂಗಣ ಒಂದೇ ಇದ್ದಿದ್ದು, ಗರ್ಭಗುಡಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇದ್ ಫುಲ್ ಪ್ಲಾಸ್ಟಿಂಗ್ ತರ ಮುಚ್ಚಿಬಿಟ್ಟಿದ್ರು. ಆಮೇಲೆ ಗುದ್ದಲಿ ಮತ್ತೆ ಮಕ್ರೆ ಎಲ್ಲ ಸಂಡಿ ಮಣ್ಣೆಲ್ಲ ಆಚೆಗೆ ಎತ್ತಾಕಿದಾಗ ಇದು ಕಂಬದ ನರಸಿಂಹಸ್ವಾಮಿ ಸಿಕ್ತು. ಇದು ನರಸಿಂಹಸ್ವಾಮಿ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಏನು ಇಲ್ಲಿ ಕಂಬದಲ್ಲಿ ಕಂಬದ ನರಸಿಂಹಸ್ವಾಮಿ ಬಿಟ್ರೆ ಕಂಬದಲ್ಲಿ ಯಾವ್ದು ಮಾಡಲ್ಲ. ಅದಕ್ಕೆ ಶಂಕು ಚಕ್ರ, ಇದು ಸುದರ್ಶನ ಚಕ್ರ, ಹಿಂದೆನು ಶಂಕು ಇದೆ. ಶಂಕು ಚಕ್ರ ಬಗ್ಗೆ ಸ್ವಲ್ಪ ಹೇಳ್ಬಿಡಪ್ಪ. ಇದು ಇದು ಚಕ್ರ, ಇದು ಸುದರ್ಶನ ಚಕ್ರ, ಇದು ಶಂಕು. ಆಮೇಲೆ ಹಿಂದೆ ಹಿಂದೆನು ಕೂಡ ಇದೇ ರೀತಿ ಶಂಕು ಇದೆ. ಹಿಂದೆ ಇಲ್ಲಿದೆ. ಮತ್ತೆ ನಾವಿಲ್ಲೂ ನೋಡುವುದು ಶಂಕು ಚಕ್ರ. ಓಹ್,
ಹೌದು ಇಲ್ಲಿ ಇದೆ ಶಂಕು ಚಕ್ರ ಶಂಕು ಚಕ್ರ ನಾಮ ಹೌದು ಇದು ಚಂದ್ರ ಅದೇನು ಅಂತ ಗೊತ್ತಾಗಿಲ್ಲ ನಾನು ಅಲ್ಲೂ ಇದೆ ಏನೋ ಕೆತ್ತನೆ ಇಲ್ಲೂ ಕೆತ್ತನೆಗಳಿದೆ ಅಂದ್ರೆ ಇದು ಫುಲ್ ಈ ಐಟಿಗೆ ಮಣ್ಣು ಇಲ್ಲ ಫುಲ್ ಇದ್ರು ತುಂಬಾ ಫುಲ್ ಮಣ್ಣು ತುಂಬಿದೆ ಇದು ಫುಲ್ ಮಣ್ಣು ತುಂಬಿದೆ ಅಂದ್ರೆ ಯಾರೋ ಬೇಕು ಅಂತಾನೆ ಮುಚ್ಚಿಡಬೇಕು ಅಂತಾನೆ ಮುಚ್ಚಿಡಬೇಕು ಯಾರೋ ದಾಳಿಗಾರರ ಕೈ ದಾಳಿಕೋರರ ಕೈಗೆ ಸಿಗಬಾರದು ಅನ್ನೋ ಉದ್ದೇಶಕ್ಕೆ ಆ ರೀತಿ ಮಾಡಿದ್ರು ಇರೋದಲ್ಲ ಇದಲ್ಲ ಇದಲ್ಲ ನಾವು ಹಾಕ್ಸಿರೋದು ಮೊನ್ನೆ ಏನಿಗೆ ದೀಪಗಳು ದೀಪಗಳು ಹಾಕಕ್ಕೆ ಹಿಂಗಿದೆ ಬೆಂಗಳೂರು ಕಡೆಯಿಂದ ಫ್ರೆಂಡ್ಸ್ ಗಳು ಬಂದಿದ್ರು ಊರಿಗೆ ಅವ್ರ ಊರವರು ಅದೇ ಊರವರು ಇದ್ರೆಲ್ಲ ಇಲ್ಲೇ ಸಂಜೆ ಹೊತ್ತು ಬಂದಾಗ ನೋಡ್ದೋ ಇಲ್ಲೆಲ್ಲ ಮೇಲೇನೋ ಇದೆ ಅನ್ಬಿಟ್ಟು ಲಾಕ್ಡೌನ್ ಟೈಮಲ್ಲಿ ರಜಾ ಇತ್ತಲ್ಲ ಹಂಗೆ ಎಲ್ಲ ಫುಲ್ ಕ್ಲೀನ್ ಮಾಡಿ ಈ ದೇವಸ್ಥಾನನ ಈ ಮಟ್ಟಕ್ಕೆ ನಾವು ತಂದಿದ್ದೀವಿ ಮುಂದಕ್ಕೆ ಅಭಿವೃದ್ಧಿ ಆಗ್ಬೇಕು ಅದೆಲ್ಲ ಜನದ ಕೈಲಿದೆ ನಿಮ್ದೇನೋ ಸಂಘ ಹತ್ರ ಏನಾದ್ರಿದ್ಯಾ ಫ್ರೆಂಡ್ಸ್ ಇವಾಗ ಅಭಿವೃದ್ಧಿ ಆಗ್ಬೇಕಂದ್ರೆ ಯಾರಾದ್ರೂ ಮುಂದೆ ಬಂದಿದ್ದಾರೆ ಎಷ್ಟೊಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ನ್ಯೂಸ್ ಚಾನೆಲ್ಸ್ ಅಲ್ಲಿ ಬಂದಿದೆ ಹೌದಾ ಮುಂದಾಗ್ತಿದ್ದಾರೆ ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ ನಮ್ಮೆಲ್ಲಾ ದೇವಸ್ಥಾನಗಳಲ್ಲೂ ಹಾವಂತ ಇದ್ದೇ ಇರುತ್ತೆ ಕಾವಲಾಗಿ ಅಲ್ವಾ ಸೊ ಅವ್ರದ್ದು ಏನ್ ಪ್ಲಾನ್ ಇದೆ ಯಾವ ರೀತಿ ಡೆವಲಪ್ ಮಾಡೋದೇನ ಹೇಳಿದಾರ ಹಾ ಹೇಳಿದಾರೆ ಇದು ಫುಲ್ ಇನ್ನೊಂದು ವಾರದಲ್ಲಿ ಬರ್ತೀನಿ ಅಂತ ಹೇಳಿದಾರೆ ಫುಲ್ ಇದು ಬೆಟ್ಟ ಫುಲ್ ಎಲ್ಲ ಬೇಲಿ ಎಲ್ಲ ತೆಗ್ಸಿ ಆ ಕಡೆ ಎಂಟ್ರೆನ್ಸ್ ಇಂದ ಮೆಟ್ಲೆಲ್ಲ ಮಾಡಿಸಿ ದೇವಸ್ಥಾನ ಇದು ಮಣ್ಣೆಲ್ಲ ತೆಗ್ಸಿ ಇಲ್ಲಿ ದೊಡ್ಡದಾಗ ಗೋಪುರ ಮತ್ತೆ ದೇವಸ್ಥಾನ ಇನ್ನೂ ಎಕ್ಸ್ಟೆಂಡ್ ಮಾಡ್ಬೇಕು ಅಂತ ಅವ್ರ ಪ್ಲಾನ್ ಇದೆ ಇದನ್ನ ಉಳಿಸ್ತಾರ ಅಥವಾ ಇದನ್ನ ಇಲ್ಲ ಇದನ್ನ ಉಳಿಸ್ತಾರೆ ಇದನ್ನ ಉಳಿಸಿ ಸುತ್ತಲೂ ದೇವಸ್ಥಾನ ಇದು ಮಾಡ್ತಾರೆ ಅದು ನಮ್ಗೆ ಇದು ಪೇಂಟ್ ಕೂಡ ಏನು ಮಾಡಲ್ಲ ಇದೆಲ್ಲ ಪಾಲಿಶ್ ಹಾಕ್ಸಿ ಇದು ಹೆಂಗಿದೆಯೋ ಹಂಗೆ ಉಳಿಸ್ತೀವಿ ಓ ಸೂಪರ್ ಯಾರೋ ಸ್ವಲ್ಪ ಇದ್ರ ಬಗ್ಗೆ ಅರಿವಿರೋರು ಯಾರೋ ಮುಂದೆ ಬಂದಿದಾರ ಅಂತ ಕಾಣುತ್ತೆ ಇಲ್ಲಾರ ಇದ್ರ ಬಗ್ಗೆ ಅರಿವಿಲ್ದೇ ಇರೋರು ಬಂದ್ರೆ ಮಾಡಿಬಿಡ್ತಾರೆ ಅಥವಾ ಇದನ್ನ ಪೂರ್ತಿ ಕೆಡವಿ ಹೊಸ ಒಂದು ಗ್ರಾನೈಟ್ ಕಟ್ಟ ಕಟ್ಬಿಡ್ತಾರೆ ಸದ್ಯ ಇದಕ್ಕೆ ಯಾವುದೇ ಪಾಯ ಇಲ್ಲ ಬರೇ ಕಲ್ಗಳ ಮೇಲೆ ಕಲ್ಲು ನಿಲ್ಸಿದಾರೆ ಬಂಡೆ ಮೇಲೆ ಈ ದೇವಸ್ಥಾನ ಒಳಗೆ ಸ್ವಲ್ಪ ವಿಗ್ರಹಗಳು ವಿಷ್ಣುದು ದಶಾವತಾರ ಕೂಡ ಸಿಕ್ಕಿತಂತೆ ಅದನ್ನು ನಮ್ಮ ಲಿಖಿತ್ ನಾಯಕ ಅವರು ಭದ್ರವಾಗಿ ಇಟ್ಕೊಂಡಿದ್ದಾರೆ ಈಗಿನ ಕಾಲದಲ್ಲಿ ಹಳೆ ಕಾಲದ ವಿಗ್ರಹಗಳು ಸಿಕ್ಕಿದ ನಾಯ ಭದ್ರವಾಗಿ ಇಟ್ಕೊಳ್ತಾ ಇದ್ದಾರೆ ನೋಡಿ ಇದು ಮೆಚ್ಚಬೇಕಾದ ಒಂದು ವಿಷಯನೇ ಇದೇನೆ ಆ ವಿಗ್ರಹಗಳು ಮೊದಲನೇದಾಗಿ ಕೂರ್ಮ ಅವತಾರ ಸಿಕ್ತು ಇನ್ನೊಂದು ಇದು ಬಿಲ್ಲು ಹಿಡಿದ್ರಿಂದ ಇದು ರಾಮನ ಅವತಾರ ಅಂತಲೇ ನಾವು ಅಂದ್ಕೋಬೇಕು ಇದು ಮತ್ಸ್ಯ ಅವತಾರ ಕಲ್ಕಿ ಇದು ಕಲ್ಕಿ ಕಲ್ಕಿ ಹಾ ಕಲ್ಕಿ ಇದು ಕತ್ತಿ ಹಿಡಿದಿದೆ ಕಲ್ಕಿ ವಾಮನ ಇಲ್ಲಿ ಕಾಣ್ತಾ ಇರೋದು ಛತ್ರಿ ಹಿಡಿದಿರೋದು ವಾಮನ ಪರಶುರಾಮ ಇದು ಪರಶುರಾಮ ಕೊಡಲಿ ಹಿಡಿದಿರೋದು ಪರಶು ಅಂದ್ರೇ ಕೊಡಲಿ ಸಂಸ್ಕೃತದಲ್ಲಿ ಬಲರಾಮ ಇದು ಬಲರಾಮ ನೇಗಿಲು ಹಿಡಿದಿರೋದನ್ನ ನೋಡ್ಬೋದು ಎಡಭುಜದ ಮೇಲಿದೆ ನೇಗಿಲು ವರಾಹ ಅವತಾರ ಇದು ಎರಡನೇದು ವರಾಹ ಅವತಾರ ವರಾಹ ಹಿರಣ್ಯಕಶಿಪುನಿಂದ ಭೂಮಿನ ಬಿಡಿಸ್ಕೊಂಬರ್ತಾರದು ಮೂತಿ ಮೇಲಿದೆ ನೋಡಿ ಈ ದುಂಡಿಗೆ ಇಲ್ಲೇನು ಕಾಣಿಸ್ತಾ ಇದೆ ಈಗ ಭೂಮಿ ಚಪ್ಪಟಾಗಿತ್ತು ಅಂತ ಯುರೋಪಿಯನ್ಸ್ ಮುಂಚೆ ಹೇಳ್ತಿದ್ರು ನಮ್ಮವರು ಪುರಾಣ ಕಾಲದಲ್ಲೇ ಭೂಮಿ ಗುಂಡಾಗಿದೆ ಅಂತ ಪುರಾಣದಲ್ಲೇ ಉಲ್ಲೇಖ ಮಾಡಿರೋದನ್ನ ಇಲ್ಲೇ ನೋಡ್ಬೋದು ಇದು ಶಿವಲಿಂಗ ಇದು ಶಿವಲಿಂಗ ಭಿನ್ನ ಆಗಿರೋ ಕಾಣಿಸುತ್ತೆ ನೋಡಿ ಇಲ್ಲಿ ಮೊದಲನೇದಾಗಿ ದಶಾವತಾರದ ಮತ್ಸ್ಯಾವತಾರ ಇದೆ ನಂತರದ ಕೂರ್ಮಾವತಾರ ಕೂರ್ಮಾವತಾರ ಆದಮೇಲೆ ವಾಮನ ಅವತಾರ ನಂತರ ನರಸಿಂಹ ಇಲ್ಲೇ ಇದೆ ಅದರದು ಸಿಕ್ಕಿಲ್ಲ ಇದು ವಾಮನ ಅವತಾರ ಛತ್ರಿ ಹಿಡಿದಿರೋದು ಕಾಣಿಸುತ್ತೆ ಸ್ಪಷ್ಟವಾಗಿ ಪರಶುರಾಮ ಕೊಡ್ಲಿ ಹಿಡಿದಿರೋದು ಶ್ರೀರಾಮ ಕೋದಂಡ ಪಾಣಿ ಅಂದರೆ ಬಿಲ್ ಹಿಡಿದಿರೋದು ಬಲರಾಮ ನೇಗಿಲು ಹಿಡಿದಿರೋದು ಹಲೋ
ಕೊನೆಯದು ಕಲ್ಕಿ ಅವತಾರ, ಅದು ಕುದುರೆ ಮುಖನ ಚಿತ್ರಿಸಿದ್ರೆ ಅದರಲ್ಲಿ ಕಲ್ಕಿ ಅವತಾರ. ಇದೆಲ್ಲವೂ ನೋಡ್ತಾ ಇದ್ರೆ ಚಾರ್ಲ್ಸ್ ಡಾರ್ವಿನ್ನ ಎವಲ್ಯೂಷನ್ ಥಿಯರಿ ಹಾಗೆ ಕಾಣಿಸುತ್ತೆ. ಆದರೆ ಫಸ್ಟು ಎರಡು ನೀರಿನಲ್ಲಿ ವಾಸ ಮಾಡೋದು, ಆಮೇಲೆ ಉಭಯವಾಸಿ ನೀರು ಮತ್ತು ನೆಲದಲ್ಲಿ ಎರಡಕ್ಕೆ ಹೋಗೋದು. ನರಸಿಂಹ ಅಂದರೆ ಸಿಂಹ ಅವತಾರ ಕಾಡಿನಲ್ಲಿ ಬೇಟೆ ಆಡಿ ತಿನ್ನೋದು. ವರಾಹ ಇದು ಕೂಡ ಭೂಮಿ ಮೇಲೆ ಇರ್ತಕ್ಕಂಥದ್ದು. ಆಮೇಲೆ ಕುಳ್ಳಗಿನ ಮನುಷ್ಯ, ಆನಂತರ ಕಾಡು ಮನುಷ್ಯ ವಿತ್ ಕೊಡ್ಲಿ ಕಾಡಿನಲ್ಲಿ ವಾಸ ಮಾಡೋದು. ಆನಂತರ ಬಿಲ್ಲು ಹಿಡ್ಕೊಂಡು ಕ್ಷತ್ರಿಯರದು ಅದು ಸೂಚಿಸುತ್ತೆ. ಆನಂತರ ನೇಗಿಲು ಅಂದರೆ ವ್ಯವಸಾಯನ ಸೂಚಿಸುತ್ತೆ. ಕೃಷ್ಣ ಅದು ಸಾಮಾನ್ಯ ಮಾಮೂಲಿ ಸಮಾಜ ಹೇಗಿದೆ ಅದನ್ನು ಸೂಚಿಸುತ್ತೆ. ಇದು ಹತ್ತು ಅವತಾರನೂ ನಮ್ಮ ನಿತ್ಯ ಜನಜೀವನದಲ್ಲಿ ಏನು ಕಾಣುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆಯೇ ಇದು ಕಾಣಿಸ್ತಾ ಇದೆ. ಇದು ಇದು ಒಂಥರ ಈ ಮಂಗಳೂರು ಹೆಂಚು ನಾಡೆಂಚು ಮಾಡ್ತಾರೆ ನೋಡಿ, ಆ ಥರ ಮೆಟೀರಿಯಲ್ ಇದು. ಭಾಳ ಜೇಡಿ ಮಣ್ಣು ಅಥವಾ ಕೆಮ್ಮಣ್ಣಿಂದ ಮಾಡಿರೋಂಥದ್ದು. ಇದು 300-350 ವರ್ಷದ್ದು ಹಿಂದ್ಲದಿದು. ಇದನ್ನು ನಾವು ಸ್ಪರ್ಶ ಮಾಡ್ತಾ ಇದ್ದೀವಿ ಅಂದರೆ ಒಂದು ಲೆಕ್ಕಾಚಾರದಲ್ಲಿ ನನಗೆ ಫೀಲ್ ಆಗಂಥದ್ದು ಈಗ ನಾವು 300 ವರ್ಷ ಹಿಂದಕ್ಕೆ ಹೋಗೋಕ್ಕಾಗಲ್ಲ, ನಾವು ಫೀಲ್ ಮಾಡ್ತಾ ಇದ್ದೀವಿ. ಮತ್ತು ಈ ಥರ ಸಂಗ್ರಹ ಮಾಡಿದಾರಲ್ಲ ಇಂಥ ಯುವಕರು, ಈ ಯಾವುದೇ ಸಂಘ ಸಂಘಟನೆ ಅಥವಾ ರಾಜಕೀಯ ಪಕ್ಷಗಳು ಅಥವಾ ರಾಜಕೀಯ ವ್ಯಕ್ತಿಗಳು ಮಾಡಲ್ಲ ಇಂಥ ಕೆಲಸಗಳನ್ನೆಲ್ಲ. ಮಾಡೋಂಥವರೆಲ್ಲ ಇಂಥ ಯುವಕರೇ. ಇಂಥ ಯುವಕರಿಂದನೇ ಕೆಲವೊಂದು ಹೊಸದು ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಈ ಊರಿನ ಲಿಖಿತ್ ನಾಯಕಿ ಸಾಕ್ಷಿ ನಮ್ಮ ಮುಂದ್ಗಡೆ. ಮತ್ತೆ ಆಗ್ಲೇ ಡೋರ್ಗಳು ಬಾಗಿಲು ಮಾಡೋಕ್ಕೂ ಎಲ್ಲ ಹೋಲ್ ಎಲ್ಲ ಮಾಡಿದ್ದಾರೆ. ಇಲ್ಲಿದೆ ಓ ಇಲ್ಲಿದೆ ಅದು ಶ್ರೀರಂಗಪಟ್ಟಣ ಕಾಣಿಸಿದ್ದು ಬಾಗಿಲು ಮಾಡಲಿಕ್ಕಂತ. ನಾವು ಇದನ್ನ ಸ್ಟಾರ್ಟಿಂಗ್ ಬಂದ ನಾವು ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಫಸ್ಟೇ ಬಂದಾಗ ನಮ್ಗೆ ಅದು ವಿಗ್ರಹ ಕಾಣಿಸ್ತು. ಅಲ್ಲೇ ಸಂಜೆ ಬಂದಿದ್ದರಿಂದ ನಾವು ಮೇಲ್ಗಡೆ ಬರೋಕ್ಕೆ ಹೋಗಲಿಲ್ಲ. ಆಮೇಲೆ ಮರುದಿನ ಬೆಳಗ್ಗೆ ಕೂಡ್ಲು ಮತ್ತು ಅವೆಲ್ಲ ತಂದು ಬೆಟ್ಟದ ಮೇಲೆ ಹತ್ತಾನ ಅಂತ ಇದು ಮಾಡ್ದೆ. ಆವಾಗ ಅಲ್ಲಿದ್ದ ಬೇಲಿ ಎಲ್ಲ ತೆಗ್ದು ಒಂದು 7-8 ದಿನ ಅದೇ ಕೆಲಸ ಆಯಿತು. ಇದೆಲ್ಲಿದ್ದೆಲ್ಲ ಬೇಲಿ ಎಲ್ಲ ತೆಗ್ದು ಈ ದೇವಸ್ಥಾನ ಕಾಣಿಸ್ತಿರ್ಲಿಲ್ಲ ಮೊದಲಿಗೆ, ಈಗ ನಾವು ಕಾಣೋ ರೀತಿ ಮಾಡಿದ್ವಿ. ಮತ್ತು ದೇವಸ್ಥಾನ ತುಂಬ ಮಣ್ಣು ತುಂಬಿತ್ತು, ಅದನ್ನು ಎಲ್ಲ ತೆರವುಗೊಳಿಸಿ ನಾವು ನರಸಿಂಹಸ್ವಾಮಿನ ಕಾಣಂಗೆ ಮಾಡಿದ್ದೀವಿ. ಆಮೇಲೆ ಅದಕ್ಕೆಲ್ಲ ಶುದ್ಧಿ ಮಾಡಿ ನರಸಿಂಹಸ್ವಾಮಿನ ದೇವಸ್ಥಾನ ಎಲ್ಲ ಪೂರ್ತಿಯಾಗಿ ತೊಳೆದೋ ಟ್ಯಾಂಕರಿಂದ ನೀರೆಲ್ಲ ತರಿಸ್ಕೊಂಡು ಬಿಂಗೆಲ್ಲ ಎತ್ತಾಕಿ. ಆಮೇಲೆ ತಿರ್ಗಾ ಇನ್ನೂ ಇದೆ ಅಂತ ಹುಡುಕಿದಾಗ ಗರುಡಗಂಬ ಸಿಕ್ತು, ಮತ್ತು ಇನ್ನೂ ದಶಾವತಾರ ಮೂರ್ತಿಗಳು ಸಿಕ್ಕಿದ್ವು, ಮತ್ತು ದ್ವಾರಪಾಲಕರ ವಿಗ್ರಹಗಳು ಎರಡು ಸಿಕ್ಕಿದೆ. ಅದೆರಡು ಒಂದೇ ವಿಗ್ರಹ, ಎರಡು ಜಯನ ವಿಗ್ರಹಗಳೇ. ಒಂದು ಚಿಕ್ಕ ಸೈಜ್ ಇದೆ, ಇನ್ನೊಂದು ಸುಮಾರು 12 ಮೇಲಿದೆ. ಒಂದು ಅದೆರಡು ಒಂದೇ ವಿಗ್ರಹ ಆದ್ದರಿಂದ ಇನ್ನೂ ಎರಡು ವಿಗ್ರಹಗಳು ನಮ್ಗೆ ಸಿಗಬೇಕಿದೆ. ಇಲ್ಲೇ ಸುತ್ತ ಬೇಲಿಲೋ ಮಣ್ಣಲ್ಲೋ ಇದೆ ಅನಿಸುತ್ತೆ, ಅದೆಲ್ಲ ತೆಗ್ಸೋಣ ಅಂತ ನಾವು ಇದ್ದು ಇದೆಲ್ಲ ಅಭಿವೃದ್ಧಿ ಮಾಡಿ ಇದನ್ನು ಪ್ರವಾಸಿ ತಾಣವಾಗಿ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಯುವಕರು ಯಾರ ಹತ್ರನೂ ನಾವು ದುಡ್ಡು ಕೇಳಿಲ್ಲ, ನಾವೇ ಸ್ವಂತ ದುಡ್ಡಿಂದ ಇದೆಲ್ಲ ಮಾಡಿಸಿದ್ದೀವಿ. ಈ ಪ್ಲೇಸಲ್ಲಿ ಒಂದು ಬಂಡೇಲಿ ನಂದಿನೂ ಕೂಡ ಇದೆ, ಮತ್ತು ದೇವಸ್ಥಾನ ಹಿಂದೆಗಡೆ ಮಲಗಿರೋ ರಂಗನಾಥ ಸ್ವಾಮಿ ಅಲ್ಲೂ ಕೂಡ ನಂದಿ ಮತ್ತು ಶಿವನ ನಾವು ಕಾಣ್ಬೋದು ಅಲ್ಲೂ. ಮತ್ತು ಬಾವಿಗಳಿದೆ ಎರಡು. ಇದು ನಾವು ಇಷ್ಟು ತೆಗೆಸಿ ನೋಡಿದಾಗ ಇದು 16 ಶತಮಾನದ್ದು. ಶಿವಪ್ಪ ನಾಯಕರು ಮತ್ತು ಗಂಗನಾಯಕ ಅಂತ ಇದ್ರಂತೆ ಮೊದಲಿಗೆ. ಅವರು ಕೆಳದಿ ಶಿವಪ್ಪ ನಾಯಕರು ಕಲಿಯ ಗ್ರಾಮಕ್ಕೆ ಬರ್ತಾರೆ, ಆಗ ಗಂಗನಾಯಕರು ಇಲ್ಲಿ ಫಸ್ಟ್ ಊರೇ ಇತ್ತಂತೆ. ಇಲ್ಲಿ ಊರಿನ ಜನಗಳು ಮತ್ತು ಇಲ್ಲಿ ಮನೆಗಳೆಲ್ಲ ಕಟ್ಕೊಂಡು ವಾಸವಾಗಿದ್ರಂತೆ. ಆಮೇಲೆ ಯಾವುದೋ ಕಾರಣಕ್ಕೆ ಎಲ್ಲ ಏನೋ ಇದಾಗಿ ಎಲ್ಲ ಹೊಟ್ಟೋಗಿದ್ದಾರೆ ಈಗ. ಈಗ ಯಾವುದು ಇಲ್ಲ, ಇದೆಲ್ಲ ಪಾಳು ಬಿದ್ದಿದೆ ಈಗ. ಅವಾಗ ಶಿವಪ್ಪ ನಾಯಕರು ಈ ಬೆಟ್ಟಕ್ಕೆ ಬಂದಾಗ ನರಸಿಂಹಸ್ವಾಮಿಯವರು ಅವ್ರ ಸ್ವಪ್ನದಲ್ಲಿ ಬಂದು ನೀನು ಬಂದಿರೋ ಸಲುವಾಗಿ ನನ್ನ ಪ್ರತಿಷ್ಠಾಪಿಸು ಅಂತ ಹೇಳ್ತಾರಂತೆ. ನರಸಿಂಹಸ್ವಾಮಿನ ಶಿವಪ್ಪ ನಾಯಕರು ಪ್ರತಿಷ್ಠಾಪಿಸ್ತಾರೆ. ಆಮೇಲೆ ಮುಂದಿನ ದಿನಗಳಲ್ಲಿ ಗಂಗನಾಯಕ ಅವರು ಇದು ದೇವಾಲಯ ಫುಲ್ ಎಲ್ಲ ಇದು ರೆಡಿ ಮಾಡಿಸಿದ್ದಾರೆ. ಯಾವುದು ಫುಲ್ ದೊಡ್ಡದಾಗಿತ್ತಂತೆ ದೇವಸ್ಥಾನ ಮೊದಲಿಗೆ, ಈಗೆಲ್ಲ ಬಿದ್ದೋಗಿ ಬರೀ ಪಾಯ ಇದೆ. ಆ ಪಾಯದಲ್ಲೂ ನಮಗೆ ಕುರುಗಳೆಲ್ಲ ಸಿಕ್ಕಿದೆ, ಮಡಿಕೆ ಚೂರುಗಳಾಗ್ಬೋದು, ಮತ್ತು ಪಾಯನೂ ಕಾಣ್ಬೋದು ನಾವಿಲ್ಲಿ. ಈ ಮಾಹಿತಿ ಎಲ್ಲಿಂದ ಸಿಕ್ತು, ಹೇಗೆ ಸಿಕ್ತು ನಿಮಗೆ? ಇಲ್ಲಿ ನರಸಿಂಹಮೂರ್ತಿ ಅಂತ ಇದ್ದಾರೆ, ಮತ್ತು ಇದು ಜಮೀನು ಅವ್ರ ಓನರ್ ಇದ್ದಾರೆ, ಅವರು ಅವರಿಂದ ಸಿಕ್ತು. ಮತ್ತು ಇದೆಲ್ಲ ಮಾಗಡಿಲು ನಾವೆಲ್ಲ ತೆಗೆಸ್ದಾಗ ಶಿವಪ್ಪ ನಾಯಕರ ಹೆಸರು ಬಂತು ಇಲ್ಲಿ. ಮತ್ತು ಇಲ್ಲಿ ನೋಡ್ಬೋದು ಮಡಿಕೆ ಚೂರುಗಳು. ಓಹ್, ಇದೆಲ್ಲ ಮಡಿಕೆ ಚೂರುಗಳೆಲ್ಲ
ಕೈಯಲ್ಲಂತೂ ಹೊಡೆಯಕ್ಕಾಗಲ್ಲ. ಎಷ್ಟು ದಪ್ಪ ಇದೆ ನೋಡಿ ಸರ್, ನಿಯರ್ಲಿ 1 inch ಇದೆ ದಪ್ಪ. ಹೌದು, ಇದೆಲ್ಲ ಮಡಿಕೆ. ಇಲ್ಲಿ ಇರುವಂತ ಮಡಿಕೆ ಚೂರುಗಳು. ಗರಡಗಂಬ ಇಲ್ಲಿದೆ. ಮತ್ತೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಸಂಜೆ 5:30 ಸ್ಟಾರ್ಟ್ ಆಗುತ್ತೆ, ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ನರಸಿಂಹಸ್ವಾಮಿ ಮೇಲೆ ಬೀಳುತ್ತೆ. ಅದು ಡೈರೆಕ್ಟ್ ಪಾದ ಸ್ಪರ್ಶ ಮಾಡಿ ನಂತರ ಕಂಬ ಫುಲ್ಲು ಸಾಗುತ್ತೆ. ಅದು ಪ್ರತಿದಿನ ಪ್ರತಿದಿನ ಆಗುತ್ತೆ. ಈ ಬಂಡೆನ ಒಡೆಯಕ್ಕೆ ಇದು ಮಾಡಿದ್ದಾರೆ. ಈ ಬಂಡೆಗೂ ಕೈ ಹಾಕಿದ್ದಾರೆ, ಆದರೆ ಹೆಣ್ಕೋ ಒಂದು ಮಾಡಿದ್ದಾರೆ. ಇದು ಎಲ್ಲ ಇದು ಮಾಡಿದ್ದಾರೆ. ಮತ್ತೆ ಅವರೇ ಹಿಂದಿನ ಕಾಲದವ್ರು ಇಲ್ಲಿ ಏನೋ ಮಾಡಕ್ ಹೋಗಿ ಎಲ್ಲ ಕಂಬಿಗಳು ಹಾಕ್ಸಕ್ಕೆ ಮತ್ತೆ ಡೇರೆ ಹಾಕೊಳಕ್ಕೆ, ವಿಶ್ರಾಂತಿಗೆ ಡೇರೆ ಹಾಕೊಳಕ್ಕೆ ಶಿವಪ್ಪ ನಾಯಕರೇ ಮಾಡಿಸ್ಕೊಂಡಿರ್ಬೋದು. ಇದು ನಂಗೆ ಗರಡಗಂಬೆ ತೋರಿಸಿಲ್ಲ. ಹಾಂ ಬರ್ರಿ. ಮತ್ತೆ ಇಲ್ಲೂ ಕೂಡ ಇದೇನು ಅಂತ ಗೊತ್ತಿಲ್ಲ, 4 ಇದೆ ಇಲ್ಲಿ. ಹಾಂ, ಸ್ಟೆಪ್ ಥರ ಏನೋ ಮಾಡಂಗಿದೆ. ನಾವು ಹಂಗೆ ಇಳಿಬೋದ? ಇಲ್ಲ ಸರ್, ಅದು ಗರಡಗಂಬ ಹುಡ್ಕೊಂಡು ಹೋಗ್ತಾ ಇದೀವಿ ನಾವು. ಅಯ್ಯೋ, ಇನ್ನೂ ಒಳಗೆ ಹೋಗ್ಬೇಕಾ? ಸರ್ ಇದೆ ಆ ಬಳ್ಳಿಯಿಂದ ಕಾಲೆತ್ತಿ ಸರ್. ಇಲ್ಲಿದೆ ಇಲ್ಲಿದೆ. ಹೆಂಗ್ ಗೊತ್ತಾಯ್ತು ಗರಡಗಂಬ? ಓ, ಅಲ್ಲಿದೆ, ಕೆತ್ತನೆ ಎಲ್ಲ ಇದೆಯಲ್ಲ. ಇದು ಇಲ್ಲಿನ ಗರಡಗಂಬ, ಕೆಳಗೆ ಬಿದ್ದೋಗಿದೆ ಅಥವಾ ಬೀಳಿಸಿದ್ದಾರೆ ಯಾರು. ನೆಕ್ಸ್ಟ್ ನಂದಿ ಎಲ್ಲಿದೆ? ಆ ಬಂಡೆ ಮೇಲೆ ನಂದಿ ಅಲ್ವಾ? ಅಲ್ಲಿ ನೋಡೋಕ್ಕಾಗುತ್ತಾ ಆಮೇಲೆ ಹೋಗಿ. ಹಿಂಗೆ ಹತ್ಕೊಬೋದಾ? ಮತ್ತೆ ಹತ್ಕೊಂಡು ಮೇಲೆ ಬಂದಿದ್ದೀವಿ. ಕಳೆದಿದ್ದ ನೀರು ಕೂಡ ಸರ ಹೋಗುವಾಗ ಆಚೆ ಹೋಗಿ ಕೂಡ ಮಾಡಿದ್ದಾರೆ. ಹೌದು, ದೇವ್ರ ಕಳೆದಿದ್ದ ನೀರು ಕೂಡ ಆಚೆ ಹೋಗುತ್ತೆ ಅಂದೆಲ್ಲ. ಓ, ಈ ಥರ ಎಲ್ಲ. ಹಾಂ, ಒಳಕಲ್ ಕೂಡ ಇದೆ ಇಲ್ಲಿ. ಪಾಯದ ಕಲ್ಲುಗಳೆಲ್ಲ ಇಷ್ಟು ಪಾಯದ ಕಲ್ಲುಗಳು. ರಂಗನಾಥ, ಇನ್ನೂ ಇಳಿಬೇಕಾ? ಹೌದಾ?
ಈ ಕಡೆ ಬಂದ್ರಿ ಈ ಕಡೆ ಎಲ್ಲಿ ಇದು ಶಿವಲಿಂಗ ಇದೆ ಇಲ್ಲಿದೆ ಇದು ಕಮ್ಮುಗಳು ಇದು ಮುಖ ಅದು ನೀಟಾಗಿ ಪೇಂಟ್ ಮಾಡಿಸಿದ್ರೆ ಅವಾಗ ಗೊತ್ತಾಗುತ್ತೆ ಅದೆಲ್ಲ ಬಸವಣ್ಣ ಇದು ಕಾಲು ಇಲ್ಲಿ ಮುಖ ಇದೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಶಿವಲಿಂಗ ಅಲ್ಲಿ ನೋಡಿ ಅಲ್ಲಿದೆ ಕಾಣಿಸ್ತಿಲ್ಲ ಅದೇ ಶಿವಲಿಂಗ ನಮ್ಗೆ ತಿಳಿದಿರೋ ಪ್ರಕಾರ ಇದು ನಮಗೆ ರಂಗನಾಥ ಸ್ವಾಮಿ ಥರ ಕಾಣಿಸ್ತಿದೆ ಇದು ಇದು ತೊಡೆ ಕಾಲು ನೀಡ್ಕೊಂಡಿದೆ ಅದು ಎದೆ ಅದು ಮುಖ ಆ ರಂಗನಾಥ ಸ್ವಾಮಿಲಿ ಪರಿಪೂರ್ಣ ಆಗೋಕ್ಕೆ ನಮ್ಗೆ ಇಲ್ಲಿ ಶಿವಲಿಂಗ ಮತ್ತು ಬಸವಣ್ಣನ ಮಾಡಿದ್ದಾರೆ ಇಲ್ಲಿ ಅದು ನೀಟಾಗಿ ಎಲ್ಲ ತಿದ್ದಿಸಿದ್ರೆ ಅದು ಗೊತ್ತಾಗುತ್ತೆ ನಮಗೆಲ್ಲ ನೀಟಾಗಿ ಕಾಣಿಸುತ್ತೆ ಇಲ್ಲಿ ಫುಲ್ಲು ಬೆಟ್ಟ ಸುತ್ತನೂ ಬರೀ ಬೇಲಿಗಳಿದೆ ಇದೆಲ್ಲ ಕ್ಲೀನ್ ಮಾಡಿಸೋರೆ ಇನ್ನೂ ದೇವಸ್ಥಾನದ ಅವಶೇಷಗಳು ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಮ್ಗೆ ಸಿಗ್ಬೋದು ಅಲ್ಲಿ ದೂರದಾಗ ಕಾಣಿಸ್ತಿರೋದು ತುಮಕೂರು ಸಿದ್ಧಗಂಗೆ ಬೆಟ್ಟ ಅದು ಅಲ್ಲಿ ಹಿಂಬದಿಯಲ್ಲಿ ಕಾಣಿಸ್ತಿದೆಯಲ್ಲ ಅದು ಸಿದ್ಧಗಂಗೆ ಇದು ಸಿದ್ಧರ ಬೆಟ್ಟ ಯಾವುದು ದಾಸಪೇಟೆ ದಾಸಪೇಟೆ ಹತ್ರ ಇದೆ ಅದು ಸಿದ್ಧರ ಬೆಟ್ಟ ಅಂದ್ಬಿಟ್ಟು ನಂತರ ಇದು ಶಿವಗಂಗೆ ಅದು ದೊಡ್ಡದು ಶಿವಗಂಗೆ ನಂತರ ಅದು ಭೈರವ ದುರ್ಗ ಒಂದು ನಿಮಿಷ ಶಿವಗಂಗೆ ತೋರಿಸ್ಬಿಡ್ತೀನಿ ಭೈರವ ದುರ್ಗ ಯಾವುದು ಇಲ್ಲಿ ಭೈರವ ಫ್ರಂಟ್ ಅಲ್ಲಿ ಕಾಣ್ತಾರೆ ಅದು ಪುದೂರು ಅದು ಅದು ಗೊತ್ತಿಲ್ಲ ಅದು ಅದು ಸಾವನ ದುರ್ಗ ಅದು ಇದು ಸಾವನ ದುರ್ಗ ಸಾವನದುರ್ಗ ಕೂಡ ಕಾಣ್ತಾ ಇದೆ ಅದು ಉತ್ತರಿ ದುರ್ಗ ಇದು ಸೆಂಟ್ರಲ್ ಸೆಂಟ್ರಲ್ಲಿ ಉತ್ತರಿ ದುರ್ಗ ಉತ್ತರಿ ದುರ್ಗ ಕೆಂಪೇಗೌಡರ ಕಾಲದಲ್ಲಿ ಅದು ದುರ್ಗಗಳನ್ನ ಸ್ಥಾಪನೆ ಮಾಡ್ತಾರೆ ಅವರು ಒಂಬತ್ತು ದುರ್ಗಗಳನ್ನ ಮಾಡ್ತಾರೆ ಅದರಲ್ಲಿ ಇಲ್ಲಿ ಮೂರು ಕಾಣಿಸುತ್ತೆ ಇನ್ನು ಮೂರು ರಾಮನಗರ ಡಿಸ್ಟಿಕ್ ಅಲ್ಲಿ ಸಿಗುತ್ತೆ ಇದು ಶಿವಪ್ಪ ನಾಯಕರು ಬಂದು ಪ್ರತಿಷ್ಠಾಪಿಸಿದ ಮೇಲೆ ಅನೇಕ ಪಾಳೆಗಾರರುಗಳು ಇಲ್ಲಿ ಬಂದು ವಾಸವಾಗ್ತಾರೆ ಉಳ್ಕಲಿನ ಪಾಳೆಗಾರ ಆಗ್ಬೋದು ಇಲ್ಲಿ ವನ್ನಪುರದ ಸ್ಥಳೀಯ ಪಾಳೆಗಾರಗಳು ಆಗಿರ್ಬೋದು ಇಲ್ಲಿ ಮೇಲೆ ನಿಂತ್ಕೊಂಡು ಊರು ಕಾಯೋದಕ್ಕೆ ಇಲ್ಲಿ ಇದ್ರಂತೆ ಫಸ್ಟು ಅವ್ರು ಬಂದೆಲ್ಲ ಹೋದ್ಮೇಲೆ ಇದನ್ನು ನಾಯಕ ಬೆಟ್ಟ ಅಂತಲೇ ಇದು ಹೆಸರು ಬಂದಿದೆ ಬೆಟ್ಟಕ್ಕೆ ಬೇಡ್ರ ಬೆಟ್ಟ ನಾಯಕ ಬೆಟ್ಟ ಅಂತ ಕರೀತಾರೆ ಇದನ್ನು ಈ ಒಂದು ಈ ಥರ ಕೆಲಸಗಳು ನವತರುಣರೇ ಮಾಡಬೇಕು ವಯಸ್ಸಾದವರು ಮಾರ್ಗದರ್ಶನ ನೀಡಬೇಕು ಮತ್ತು ಸಹಕಾರ ನೀಡಬೇಕು ಇಂಥ ಯುವಕರುಗಳಿಗೆ ನಾವು ಗಂಜಾಮಿನ ಪುರಾತನ ಶಿವಾಲಯ ನೋಡಿದಾಗ ಅದನ್ನು ವಿಡಿಯೋ ಮಾಡಿದಾಗ ನೀವೇ ಹೇಳಿದಾಗೆ ಇದೊಂದು ತೋರಿಸ್ಬೇಕು ನಮ್ಮ ಚಾನಲಲ್ಲಿ ಸಣ್ಣದಾದರೂ ಚಿಂತೆ ಇಲ್ಲ ಅಂತ ಅಂದರೆ ಆ ಸಣ್ಣದಾದಂಥ ದೇವಾಲಯಕ್ಕೆ ಆ ಯುವಕರು ಭಾಳ ದೊಡ್ಡದಾದಂಥ ಕೆಲಸ ಮಾಡಿದ್ರು ಇದುವರೆಗೂ ಶತಮಾನ ಕಳೆದರೂ ಯಾರೂ ಮಾಡಿರಲಿಲ್ಲನೋ ಆ ಥರ ಸುಮಾರು ಎರಡು ಮೂರು ಟ್ಯಾಕ್ಟ್ರಷ್ಟು ಮಣ್ಣನ್ನು ಎತ್ತಾಕಿದ್ರು ಅದು ಇದನ್ನು ನೋಡಿದ ಮೇಲೆ ಅನಿಸ್ತಾ ಇದೆ ಅದಕ್ಕಿಂತ ಪುರಾತನವಾದಂಥ ಒಂದು ಈ ಕಂಬದ ನರಸಿಂಹಸ್ವಾಮಿ ದೇವಾಲಯನ ಈ ಹುಡುಗರೇ ಮಾಡಿದ್ರು ಇನ್ಯಾರು ಮುಖಂಡರಾಗಲಿ ಅಥವಾ ಯಾರೋ ಸಂಘ ಸಂಸ್ಥೆಗಳಾಗಲಿ ಯಾರು ಮುಂದೆ ಬಂದಿರಲಿಲ್ಲ ಇಂಥ ಯುವಕರುಗಳಿಗೆ ದಾನಿಗಳು ಈ ಈ ಹಣಕ್ಕೆ ಮೂರು ಗತಿ ಇರುತ್ತೆ ಒಂದು ದಾನ ಭೋಗ ನಾಶ ಅಂತ ದಾನ ಮಾಡಿದ್ರೆ ಅದು ಅವರ ವಂಶನ ಅಥವಾ ಅವರ ಇದನ್ನು ಕಾಯುತ್ತೆ ಭೋಗ ನಾವು ಎಷ್ಟು ಅಂತ ಮಾಡ್ತೀವಿ ವಯಸ್ಸಿರ್ತನಕ ಭೋಗ ಮಾಡ್ತೀವಿ ಇನ್ನು ಮೂರನೇದು ನಾಶ ದಾನ ಭೋಗ ನಾಶ ಆ ಎರಡು ಗತಿ ಬಿಟ್ಟರೆ ಮೂರನೇದೇ ಗತಿ ನಾಶ ಅಂಥ ಹಣನ ಇಂಥ ಯುವಕರುಗಳಿಗೆ ಕೊಟ್ಟು ಒಂದು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದ್ರೆ ನಮ್ಮ ಸಂಸ್ಕೃತಿನೂ ಉಳಿಯುತ್ತೆ ಮತ್ತು ನಮ್ಮ ದೇಶ ಬೇರೆ ದೇಶದಿಂದ ಬೇರೆ ನಿಲ್ಲೋದಕ್ಕೆ ಕಾರಣ ಇಂಥ ಪುರಾತನ ಮಂದಿರಗಳೇ ಮತ್ತು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ನಾಗರಿಕತೆ ಗುರುತಿಸ್ಕೊಳ್ಳೋದೇ ಇಂಥ ದೇವಸ್ಥಾನಗಳಿಂದ ಈ ದೇವಸ್ಥಾನದ ಗೂಗಲ್ ಮ್ಯಾಪ್ ಲಿಂಕ್ ಆಗಲಿ ಲಿಖಿತ್ ನಾಯಕನ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಡೈರೆಕ್ಟಾಗಿ ಲಿಖಿತ್ ನಾಯಕನ ಜೊತೆ ಮಾತಾಡ್ಬೋದು ನಮ್ಗೆ ಇನ್ನೊಂದು ಜಯ ಮೂರ್ತಿ ಸಿಕ್ಕಿದೆ ಅದು ಇದಕ್ಕಿಂತ ಇನ್ನೂ ದೊಡ್ಡದಾಗಿದೆ ಅಲ್ಲಿ ಮುಂದೆ ಬಿದ್ದಿದೆ ಅಲ್ಲಿ ಹೋಗಂತ ಅಲ್ಲಿ ಹೋಗ್ಬೇಕಲ್ಲ ಇನ್ನು ಮುಂದೆ ಹೋಗ್ಬೇಕು ಇವಾಗ ಹತ್ಕೊಂಡು ಹೋಗಿದ್ದು ಇಲ್ಲಿ ಈ ಬೆಟ್ಟ ವಿಗ್ರಹ ಇರೋದು ಇಲ್ಲಿ ಇನ್ನೂ ಮುಂದೆ ಅಲ್ಲ ಇನ್ನೂ ಅಲ್ಲಿ ಮುಂದೆ ಅಂತ ಅಂದರೆ ಯಾರೋ ತಂದು ಹಾಕಿರೋದೇ ಇರಬೇಕಲ್ವಾ ಮುಂಚೆ ಅಲ್ಲಿದ್ದಿರಲ್ಲ ಯಾರೋ ತಂದು ಹಾಕಿರ್ತಾರೆ ಬಪ್ಪ ಇದೆ ಎಷ್ಟು ಉದ್ದ ಇದೆ
ಮುಖದ ಭಾಗ ನೋಡ್ಬೋದು. ಮುಂಚೆಂದ್ರೆ ಇಲ್ಲ ಆಯ್ತಾ? ಅಲ್ಲಿ ಮುಂದೆ ಒಂದು ಬಂಡೆಯಲ್ಲಿ ನಂದಿ ಕೂಡ ಇದೆ, ಅಲ್ಲಿಗೆ ಹೋಗೋಣ. ಈಗ ಮತ್ತೆ ನಾವು ನಮ್ಮ ವೆಹಿಕಲ್ಸ್ ಹತ್ರನೇ ಬಂದ್ವಿ. ಇದ್ರದ್ದು ಆ ಕಡೆ ಅಲ್ವಾ ನಂದಿ ಇರೋದು? ಇನ್ನು ಸ್ವಲ್ಪ ಅಲ್ಲಿಗೆ ನಡ್ಕೊಂಡು ಹೋಗ್ಬೇಕಂತೆ. ನಡ್ಕೊಂಡು ಹೋಗೋದಲ್ವಾ? ನಡ್ಕೊಂಡೆಲ್ಲ ನಾವು ಗಾಡಿಯಲ್ಲಿ ಹೋಗಿ ಅಲ್ಲಿ ನೋಡ್ತೀವಿ. ನಾವು ನಡ್ಕೊಂಬಂದಿದ್ರೆ ಕಷ್ಟ ಆಗ್ತಿತ್ತು. ಈ ಬೆಟ್ಟದ ಇನ್ನೊಂದು ಸೈಡಿಗೆ ಬಂದಿದ್ದೀವಿ. ಇಲ್ಲೇ ಇವಾಗ ನಮ್ಮ ಲಿಖಿತ್ ನಾಯಕ ತೋರಿಸ್ಕೊಡ್ತಾನೆ. ಎಲ್ಲಿದೆ ನಂದಿ ಸರ್? ಅಲ್ಲಿದೆ, ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಹತ್ತಿರ ಹೋಗೋಕ್ಕಾಗಲ್ಲ, ತುಂಬಾ ಪೊದೆಗಳು ಬೆಳ್ಕೊಂಡಿದೆ. ಹತ್ರ ಹೋಗ್ತಾ ಇದೆಯಾ? ಬರ್ಬೋದಲ್ಲ ಕೂಡ. ಈ ಪೊದೆ ಒಳಗೆ ಹೋಗೋ ಸಾಹಸ ಮಾಡ್ತಾ ಇದ್ದೀನಿ. ಹೆಂಗೆ? ಓಹೋ, ಕಾಣತಿಲ್ಲ. ಹೇಳ್ಬಿಡದೆ ಸ್ವಲ್ಪ ಜೋರಾಗಿಲ್ಲ. ಇಲ್ಲಿ ಮುಖ ಇದು, ನಾಲ್ಕು ಕಮ್ಮುಗಳು ಇದೆ, ಕಣ್ಣು ಹೀಗೆ, ಬಾಡಿ ಶೇಪ್ ಇದೆ, ಕಾಲುಗಳು ನೀಟಾಗಿ ಕಾಣಿಸುತ್ತೆ. ಇದು ನಂದಿ ತರ. ಇದು ಇವಾಗಲೇ ನೀವು ಕಾಣಿಸ್ಕೊಂಡಿದ್ದ? ಮುಂಚೆ ಮುಂಚೆ ನೀವೇ ಇಡೀ ಏರಿಯಾ ಆಮೇಲೆ ಚೆಕ್ ಮಾಡಿದ್ರ? ಫುಲ್ ಬೆಟ್ಟ ಇಲ್ಲೆಲ್ಲ ಹೋಗಿಲ್ಲ, ಬೇಲಿಗಳೆಲ್ಲ ಬೆಳಕಂಬಿಟ್ಟಿದೆ ಇಲ್ಲಿ. ಹೌದು, ಹೋಗಕ್ ಆಗಿಲ್ಲ. ನಾವು ಸುತ್ತಲೂ ನೋಡಿದಾಗ ಅದು ವಿಗ್ರಹ ಒಂದು, ಈ ನಂದಿ ಒಂದು ನಮ್ಗೆ ಕಾಣಿಸ್ತಿದ್ದು. ಈ ದೇವಸ್ಥಾನಕ್ಕೆ ಸೇರಿದಂಗೆ 16 ಎಕರೆ ಇದೆಯಂತೆ. ಇದು ಅಂದ್ರೆ ಸರ್ಕಾರಿ ಖರಾಬು. ಅಂದ್ರೆ ಈ ದೇವಸ್ಥಾನಕ್ಕೆ ಆಗ ಶಿವಪ್ಪ ನಾಯಕರು ಎಷ್ಟು ಜಾಗನ ಬಿಟ್ಕೊಟ್ಟಿದ್ರು ಏನೋ ಗೊತ್ತಿಲ್ಲ. ಯಾಕೆಂದ್ರೆ ಆಗಿನ ಕಾಲದಲ್ಲೆಲ್ಲ ದೇವಸ್ಥಾನ ಒಂದು ಸ್ಥಾಪನೆ ಮಾಡಿದ್ರು ಅಂದರೆ ರಾಜಮಹಾರಾಜರು ಅದಕ್ಕೆ ಅಂತ ಉಂಬಳಿ ಅಂದರೆ ದತ್ತಿ ಜಾಗನ ಕೊಡ್ತಾಯಿದ್ರು. ಅದರಿಂದ ಅಲ್ಲಿ ಬೆಳೆಯತಕ್ಕಂಥ ಬೆಳೆಯಿಂದ ಬರೋ ಆದಾಯದಿಂದ ಆ ದೇವಸ್ಥಾನ ನಡೆಸ್ತಾಯಿದ್ರು. ಇವತ್ತು ಕೆಲವೊಂದು ಆ್ಯಕ್ಟ್, ಟೆನೆಂಟ್ ಆ್ಯಕ್ಟ್ ಬಂದಾಗ ಏನಾಯಿತು, ಕೆಲವೊಂದು ಜಮೀನೆಲ್ಲ ಕೈ ಬಿಟ್ಟೋಯ್ತು. ಅದು ಆ ಕಾರಣದಿಂದಾಗಿ ಕೆಲವೊಂದು ದೇವಸ್ಥಾನಗಳು ಅದು ನಡ್ಕೊಂಡು ಹೋಗೋಕ್ಕಾಗದೆ ಅದು ಕೆಲವೊಂದೆಲ್ಲ ಬೀಗ ಹಾಕೋ ಸ್ಥಿತಿಗೆ ಕೆಲವೊಂದು ದೇವಸ್ಥಾನಗಳು ಬಂದಿವೆ. ಹಾಗಾಗಿ ಇಂಥ ದೇವಸ್ಥಾನಗಳು ಉಳ್ಕೊಳ್ಬೇಕು ಅಂದರೆ ದೇವಸ್ಥಾನ ಗಮನಾರಿಸಿ, ಸಂಬಂಧಪಟ್ಟ ಇಲಾಖೆ ಗಮನಾರಿಸಿ, ಇದಕ್ಕೆಲ್ಲ ಏನು ಸುತ್ತ ಏನಿದೆ ಬಂದೋಬಸ್ತ್ ಮಾಡಿದ್ರೆ ಇಂಥ ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟ ಇಂಥವೆಲ್ಲ ಉಳ್ಕೊಳ್ಳುತ್ತೆ. ಹಾಗೆ ಇಂಥ ಯುವಕರಿಗೆ ಅಥವಾ ಇದಕ್ಕೆ ಸಂಬಂಧಪಟ್ಟ ದೇವಸ್ಥಾನಗಳ ದಾನಿಗಳೇನಿದ್ದೀರಿ ಅವರೆಲ್ಲ ಬಂದು ಸಹಕಾರ ನೀಡಿದ್ರೆ ನರಸಿಂಹಸ್ವಾಮಿ, ಕಂಬದ ನರಸಿಂಹಸ್ವಾಮಿ ಬೆಟ್ಟ ಇನ್ನೂ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗೋದ್ರೆ ಸಂಶಯವೇ ಇಲ್ಲ. ನಾವು ಬೆಟ್ಟದ ಮೇಲ್ಭಾಗದಿಂದ ಶಿವಗಂಗೆ ಬೆಟ್ಟನ ನಿಮಗೆ ತೋರಿಸಿದೆ. ಇದು ಪಶ್ಚಿಮ ದಿಕ್ಕಿನಿಂದ ನೋಡಿದ್ರೆ ನಂದಿ ಕುಳಿತಿರೋ ಹಾಗೆ ಕಾಣುತ್ತೆ ಅಂತ. ಆ ಒಂದು ಕೊಂಬು, ದೇಹ, ಅದರ ತಲೆ ಸೇಮ್ ಡೈರೆಕ್ಷನ್ ನಾವಿಲ್ಲಿ ಏನು ನೋಡಿದ್ವಿ, ನಂದಿ ಸೇಮ್ ದಿಕ್ಕು, ಸೇಮ್ ಒಂದೇ ನೇರಾನೇರವಾಗಿದೆ ಅದು ಆ ಬಂಡೆ ಮೇಲೆ ಕೆತ್ತಿರೋದು. ಸೊ ಸಿಗ್ನಿಫಿಕೆನ್ಸು ಅದೇ ಥರ ಇರ್ಬೋದು. ನಂದಿಗೆ ಈ ದಿಕ್ಕಿನಿಂದ ನಂದಿ ಥರ ಕಾಣೋಂಥ ಬೆಟ್ಟಕ್ಕೆ ಆಪೋಸಿಟ್ಟಾಗಿ ಅದನ್ನು ಕೆತ್ತಿರ್ಬೋದು ಅಂತ ಕಾಣಿಸುತ್ತೆ. ಇದು ನನ್ನ ಒಂದು ನೋಡಿದ ತಕ್ಷಣ ಬಂದಂಥ ಆಲೋಚನೆ. ನಾವು ಇದೇ ದಾರಿಯಲ್ಲಿ ಬಂದು ಹಿಂಗೆ ಮುಂದೆ ಹೋಗಿ ಅಲ್ಲ ದೇವಸ್ಥಾನಕ್ಕೆ ಹೋಗಿದ್ದೋ. ಹೋಗೋ ದಾರಿಯಲ್ಲೇ ಈ ರಾಗಿ ಮಧ್ಯೆ ಹೋದರೆ ಒಂದು ಬಾವಿ ಇದೆ ಅಂತೆ. ಆ ಬಾವಿ ಕೂಡ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ ಅಂತೆ. ನಾವು ಅಲ್ಲಿಗೆ ಹೋಗಿ ನೋಡ್ತಾ ಇದ್ದೀವಿ ಈಗ. ನೀರು ಕಳರೆ ಬೇರೆ ಇದೆ. ಯಾರೇನು ಬಂದು ಗಲೀಜು ಮಾಡಲ್ಲ? ಇಲ್ಲ ಇಲ್ಲ ಇಲ್ಲ, ಗೊತ್ತೂ ಇಲ್ಲ. ಬಾವಿ ಇದೆ ಎಲ್ಲ ಫುಲ್ ಓಡಾಡಿದಾಗ ಬಾವಿ ಕಾಣ. ಇಲ್ಲಿ ಮೇಕೆ ಮೈಸೂರು ಅವ್ರಿಗೆಲ್ಲ ಗೊತ್ತಿದೆ, ಊರವ್ರಿಗೆ ಆಗಲಿ ಯಾರಿಗೂ ಏನೂ ಗೊತ್ತಿಲ್ಲ. ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ಬಾವಿ ಇದೆ ಅಂತೆ. ಅಲ್ಲಿ ನೀರು ಚೆನ್ನಾಗಿದೆ ಅಂತ ಅಲ್ಲಿ ಕಿತ್ತು ಹೇಳ್ತಾರೆ. ಅದು
ಆ ಕಡೆ ಎಲ್ಲ 1000 ಅಡಿ 1200 ಅಡಿ ಕೊರ್ಸರು ನೀರಿಲ್ಲ, ಇಲ್ಲಿ ಮೇಲ್ಗಡೆ ಕೈಗೆ ಎಡಕಷ್ಟು ನೀರಿದೆ. ಇಲ್ಲಿ ಆಗಿನ ಕಾಲದಲ್ಲಿ ಸರ್ ದೇವಸ್ಥಾನ ಎಲ್ಲಿರ್ತಿತ್ತು ಅಲ್ಲಿ ಬಾವಿ ಇರ್ತಾ ಇತ್ತು. ಲೆಕ್ಕಿತ್ ಹೇಳಿದಾಗ ಈ ಅಕ್ಕಪಕ್ಕದ ಗ್ರಾಮಗಳಲ್ಲಿ 1000 ಅಡಿ ತೆಗೆಸಿದ್ರು ನೀರಿರೋದಿಲ್ಲ. ಇಲ್ಲಿ ಕೈಗೆಟ್ಕೋ ಅಷ್ಟೇ, ನಿಮ್ಮ ಏನು ನೋಡಿದ್ವಿ ಕೈಗೆಟ್ಕೋ ಅಷ್ಟು ಆಳದಲ್ಲೇ ಇದೆ ಇದು. ಅಂದರೆ ನೀರು ಎಲ್ಲಿ ಸಿಗುತ್ತೆ ಅನ್ನೋದ್ರ ಅಂದಾಜು ಆಗಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಬೆಟ್ಟದ ಅಕ್ಕಪಕ್ಕ ಸರೌಂಡಿಂಗ್ಸಿನ ನೀರಿನ ಸೆಲೆ ಯಾವ ರೀತಿ ಸ್ಟೋರೇಜ್ ಆಗುತ್ತೆ, ನಾವೆಲ್ಲಿ ಏನು ನಿರ್ಮಾಣ ಮಾಡಬೇಕು ಅನ್ನೋದ್ರ ಅರಿವು ಅವ್ರಿಗೆ ಹೇಗಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ನಿಮ್ಮ ಹೆಸರು? ಎನ್ ನರಸಿಂಹಮೂರ್ತಿ ಅಂತ. ಸರ್ ಇದು ನನಗೆ ಸುಮಾರು 68 ವರ್ಷ ಏಜು. ನಾನು ಒಬ್ಬ ನಿವೃತ್ತ ಶಿಕ್ಷಕ. ಅಲ್ಲಿ ನಮಗೊಬ್ಬ ಗುರುಗಳಿದ್ದರು ಪೂಜಿಗಯ್ಯ ಅಂತ. ಅವ್ರದ್ದು ಒಂದು 35 ಎಕರೆ ಜಮೀನು ಈ ಬೆಟ್ಟದ ಒಳಗಡೆ ಸೇರಿಕೊಂಡಿದೆ. ಆ ಸರೌಂಡಿಂಗ್ಸು 100 ಎಕರೆ ಜಮೀನು ನಮ್ಮ ನಾಯಕರದ ಜಮೀನು ಖಾಲಿ ಇದೆ ಇವತ್ತು. 100 ಎಕರೆ ಜಮೀನು, ಅದಕ್ಕೆ ಇತಿಹಾಸ ಎಲ್ಲೂ ಹುಡುಕಬೇಕಾಗಿಲ್ಲ. ನಮ್ಮ ನಾಯಕ ಚಿಕ್ಕಂದಿನಿಂದನೂ ಇದಕ್ಕೆ ನಾಯಕರ ಬೆಟ್ಟ ಅಂತಲೇ ಪ್ರಸಿದ್ಧಿ. ಆಮೇಲೆ ಅವರು ಒಂದು ಚಿಕ್ಕ ಬಾವಿ ಇದೆ, ಚಿಕ್ಕ ಬಾವಿನಲ್ಲಿ ಯಾವತ್ತೂ ನೀರು ಹೋಗಿಲ್ಲ, ಇಲ್ಲಿವರೆಗೂ ನೀರು ಹಾಗೇ ಇದೆ. ಒಂದು ದೊಡ್ಡ ಬಾವಿ ನಮ್ಮ ಪೂಜೆಗಯ್ಯಮ್ಮ ಮಾಸ್ಟರ್ ಕಟ್ಸಿದ್ರು, ಅದನ್ನು ಅದರಲ್ಲೂ ನೀರು ಯಾವತ್ತೂ ಹೋಗಿಲ್ಲ. ಅವ್ರು ಹೇಳ್ತಾಯಿದ್ರು ಇದೆಲ್ಲ ನಮ್ಮ ನಾಯಕರದಪ್ಪ, ಹಿಂದೆ ಶಿವಪ್ಪ ನಾಯಕನ ಕಾಲದ್ದು ಇದೆಲ್ಲ ಅಂತ ಹೇಳೋರು ನಮಗೆ. ಆದರೆ ನಮಗೋದ್ರೂ ಕುರುಗಳೇನು ಪತ್ತೆ ಆಗಿರಲಿಲ್ಲ. ಇತ್ತೀಚೆಗೆ ಈ ನಮ್ಮ ಲಿಖಿಲ್ ಅಂತಕ್ಕಂಥ ಹುಡುಗ ಸ್ವಲ್ಪ ಇವ್ರ ಸಹಪಾಠಿಗಳೆಲ್ಲ ಈ ಲಾಕ್ಡೌನ್ ಎಲ್ಲ ಇದಾದಮೇಲೆ ಮನೆ ಹತ್ರ ಇದ್ರಲ್ಲ ಹೋಗಿ ಬೆಟ್ಟ ಸುತ್ತಾಡಬೇಕಾದ್ರೆ ಅವಶೇಷಗಳು ಪತ್ತೆ ಆಗಿದ್ದಾವೆ. ಆಮೇಲೆ ಅಲ್ಲಿ ಒಂದು ದ್ವಾರಪಾಲಕರ ವಿಗ್ರಹ ನಾನು ನೋಡಿದೆ, ಮಣ್ಣಲ್ಲೆಲ್ಲ ಮುಚ್ಚಿ ಹೋಗಿತ್ತು. ಇನ್ನೂ ಕೆಲವು ಏನೇನು ಅವಶೇಷ ಗೊತ್ತಿಲ್ಲ. ಈ ಕೋಟೆ ಪಾಯನೂ ಇದೆ ಅದರಲ್ಲಿ. ಅದರಲ್ಲಿ 9 ವಿಷ್ಣುವಿನ ಅವತಾರದ ವಿಗ್ರಹಗಳು ಸಿಕ್ಕಿದೆ. ಅದು ದಶಾವತಾರದ್ದು. ಅದು ಇನ್ನೊಂದು ವಿಗ್ರಹ ಏನು ಮಣ್ಣಲ್ಲಿ ಮುಚ್ಚಿ ಹೋಗಿದೆಯೇನೋ ಗೊತ್ತಿಲ್ಲ. ಆ 9 ಸಿಕ್ಕಿದೆ. ಇದಕ್ಕೆ ಇದನ್ನು ಸುಮಾರು 16 ಎಕರೆ ಕರಾಭೂಮಿ. ಆದ್ದರಿಂದ ಸರ್ಕಾರ ಇದನ್ನು ಗಮನ ಹರಿಸಿ ಇದನ್ನು ಪ್ರವಾಸಿ ತಾಣ ಅಂತ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಇವತ್ತು. ಯಾಕೆ ಅಂತಂದರೆ ಹಿಂದೆ ನಮ್ಮ ನಾಯಕರು ಕೆಳದಿ ನಾಯಕನ ಶಿವಪ್ಪನ ಕಾಲದಲ್ಲಿ ಇಕ್ಕೇರಿ ಎಲ್ಲ ನಮ್ಮ ನಾಯಕರ ಕಾಲದಲ್ಲಿ ಆಗಿದ್ದು, ಚಿಕ್ಕ ನಾಯಕನಹಳ್ಳಿ ಶಿವಪ್ಪ ನಾಯಕನ ಕಾಲದಲ್ಲಿ ಆಗಿದ್ದು. ಈ ಸರ್ವೆ ಜಾರಿಗೆ ಬಂದಿದ್ದು ಶಿವಪ್ಪ ನಾಯಕನೇ ತೊಗೊಂಬಂದಿದ್ದು ಅಂತ ಇತಿಹಾಸ ಹೇಳ್ತಾ ಇದೆ ಇವತ್ತು. ಇಂಥ ಇತಿಹಾಸ ಇರತ್ತವ ಸರ್ಕಾರ ಸಂಬಂಧಪಟ್ಟವರು ಗಮನ ಹರಿಸಿ ಇದನ್ನು ಒಂದು ಇದನ್ನು ಅಭಿವೃದ್ಧಿಪಡಿಸಿ. ಯಾರ್ದೇನು ಜಮೀನಿಲ್ಲ, ಸರ್ಕಾರಿ ಖರಾಭೂಮಿ ಇದೆ. ಇದರಲ್ಲಿ ಅಲ್ಲಿ ಒಂದು ಕಂಬದ ನರಸಿಂಹಸ್ವಾಮಿ ವಿಗ್ರಹ ಪತ್ತೆಯಾಗಿದೆ ಇವತ್ತು. ಅದು ಪಶ್ಚಿಮ ದಿಕ್ಕಿನಲ್ಲಿ ಮುಖ ಇದೆ. ಸೂರ್ಯ ಮುಳುಗೋ ಟೈಮಲ್ಲಿ ಆ ವಿಗ್ರಹದ ಮೇಲೆ ಸೂರ್ಯನ ಕಿರಣ ಬೀಳುತ್ತೆ. ಆ ಥರ ಒಂದು ವಿಗ್ರಹವೂ ಪತ್ತೆಯಾಗಿದೆ. ಅದೇನು ಕಟ್ಟುಕತೆ ಏನಲ್ಲ, ಸಾಕಷ್ಟು ಪುರಾವೆ ಇರತಕ್ಕಂಥ ಒಂದು ಅವಶೇಷ ಇದೆ. ಮಾಧ್ಯಮದವರು ಆಗಿರ್ಬೋದು ಇದು ಪ್ರಚಾರ ಮಾಡಿ ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಇದನ್ನು ಒಂದು ಅಭಿವೃದ್ಧಿಪಡಿಸಿದರೆ ನಮ್ಮ ನಾಯಕರು ಹಿಂದಿಂದ ಈಗ ಅನೇಕ ನೆಲ ಜಲ ಮತ್ತು ಸಂಸ್ಕೃತಿ ಈ ಇದ್ರ ದೇವಾಲಯಗಳ ನಿರ್ಮಾಣ ಮಾಡಿರ್ತಕ್ಕಂಥ ಸಾಕ್ಷಿ ಪುರಾವೆಗಳಿವೆ. ನಮ್ಮ ಮಾಗಡಿ ತಾಲೂಕಲ್ಲೇ ಸಾಕಷ್ಟು ಅವಶೇಷಗಳಿದ್ದಾವೆ ನಮ್ಮ ನಾಯಕರು ಆಡಿರ್ತಕ್ಕಂಥದ್ದು. ಸಾವಂತ ದುರ್ಗವನ್ನು ಕೋಟೆ ಕಟ್ಟಿಸಿದವರು ಸರ್ಜಪ್ಪ ನಾಯಕ. ಮಾಗಡಿನಲ್ಲೂ ಒಂದು ಕಣ್ಣಪ್ಪನ ದೇವಸ್ಥಾನ ಇದೆ, ಮಾಗಡಿ ಬೇಡದ ಕಣ್ಣಪ್ಪನ ದೇವಸ್ಥಾನ ಇದೆ ಮಾಗಡಿನಲ್ಲಿ. ನಮ್ಮ ಪೂರ್ವಿಕರು ಆಳಿರ್ತಕ್ಕಂಥ ಸುಮಾರು ಕುರುಹುಗಳು ನಮ್ಮ ಮಾಗಡಿ ತಾಲೂಕಲ್ಲಿ ಇದೆ. ಅದರಲ್ಲಿ ಒಂದು ಈ ನಾಯಕರ ಬೆಟ್ಟ ಶಿವಪ್ಪ ನಾಯಕ. ಒಂದು ಸಾರಿ ಈ ಕಡೆ ರಾಜ್ಯ ವಿಸ್ತಾರಕ್ಕೋಸ್ಕರ ಕಲ್ಯ ಬೆಟ್ಟಕ್ಕೆ ಬಂದು, ಕಲ್ಯ ಇತಿಹಾಸ ಇರತಕ್ಕಂಥ ಒಂದು ಪ್ರವಾಸಿ ತಾಣನೇ ಅದು. ಅಲ್ಲಿ ಬುಕ್ರಾಯನ ಶಾಸನ ಇದೆ ಕಲ್ಯದಲ್ಲಿ. ಬುಕ್ರಾಯ ನಮ್ಮೂರವರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಅಕ್ಕಪಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡತಕ್ಕಂಥವರು. ಅದರಲ್ಲಿಯೂ ಬುಕ್ರಾಯ ಇಲ್ಲಿ ವೈಷ್ಣವ ಮತ್ತು ಜೈನರಿಗೂ ಏನೋ ಒಂದು ಸ್ವಲ್ಪ ಕದನ ಬಂದಾಗ ಅಲ್ಲಿಗೆ ಬಂದಿರತಕ್ಕಂಥ ಒಂದು ಅಲ್ಲಿ ಶಿಲಾಶಾಸನ ಇದೆ. ಅದರಲ್ಲಿ ಬುಕ್ಕರಾಯನ ಶಿಲಾಶಾಸನ ಅಂತ ಹೇಳ್ಬಿಟ್ಟು ಆ ಒಂದು ಮರದಲ್ಲೇ ಬೋರ್ಡ್ ಹಾಕಿದರು ಪುರಾತತ್ವ ಇಲಾಖೆನವರು. ಬುಕ್ಕರಾಯನ ಧರ್ಮದ ಸಮನ್ವಯ ಶಾಸನ ಮತ್ತು ಪಾಲ್ಕುರ್ಕೆ ಸೋಮನಾಥನ ಸಮಾಧಿ ಏನ ವೀಕ್ಷಣೆ ಮಾಡ್ತಕ್ಕಂಥವ್ರು ಇಲ್ಲಿ ಇಳಿಯಿರಿ ಅಂತ ಒಂದು ಬೋರ್ಡ್ ಹಾಕಿದ್ರಲ್ಲಿ ಇತಿಹಾಸ ಇದೆ. ಅದರಲ್ಲೂ ಇದು ಒಂದು ನಾಯಕರ ಬೆಟ್ಟ ಅನ್ನೋ ಒಂದು ಇತಿಹಾಸನೇ. ನಮ್ಮ ನಾಯಕರು ಆಳಿ ಬಿಟ್ಟೋಗಿರ್ತಕ್ಕಂಥದ್ದು. ಸರ್ಕಾರ ಅದನ್ನು ಎಚ್ಚೆತ್ಕೊಂಡು ಸ್ವಲ್ಪ ಇರ್ತಕ್ಕಂಥ ಅವಶೇಷವನ್ನೇ ಗಣನೆ ತಗೊಂಡು
ಒಂದು ಪ್ರವಾಸಿ ತಾಣ ಮಾಡಿದರೆ ನಮ್ಮ ಒಂದು ಈ ನಾಯಕರು ಆಳಿರ್ತಕ್ಕಂಥ ಇತಿಹಾಸದಲ್ಲಿ ಇದು ಒಂದು ಇತಿಹಾಸ ಅನ್ನತಕ್ಕಂಥದ್ದು ನಮ್ಮ ಒಂದು ಅನಿಸಿಕೆ. ಇಂಥ ಅವಶೇಷಗಳು ಕಣ್ಣುಮರೆ ಆಗ್ತಾ ಇದ್ದಾವೆ, ಅದನ್ನು ಈ ಪುರಾತತ್ವ ಇಲಾಖೆ ಸ್ವಲ್ಪ ಗಮನ ಹರಿಸಿ ಅದನ್ನು ಅಧ್ಯಯನ ಮಾಡಿ ನಮ್ಮ ಸಹಕಾರನೂ ಇರ್ತದೆ ಅದರೊಳಗಡೆ ಅಭಿವೃದ್ಧಿ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಅನಿಸಿಕೆ. ಇದು ಶಾಸನ ಇದೆ, ಆದರೆ ಇದು ಯಂತ್ರ ಬಗ್ಗೆ ಅಂತ ನಮಗೆ ಗೊತ್ತಿಲ್ಲ. ಇದು ಶಾಸನ ಓದೋರು ಇರ್ತಾರಲ್ಲ ಅವ್ರು ಬಂದು ಇದು ಮಾಡಿಕೊಡ್ಬೇಕು. ಇದು ಇದು ಈ ಶಾಸನದಲ್ಲಿ ಬೆಟ್ಟದ ಉಲ್ಲೇಖ ಇದ್ರೂ ಇರ್ಬೋದು, ಬೆಟ್ಟದ ಬಗ್ಗೆ ಇದ್ರೂ ಇರ್ಬೋದು, ಗೊತ್ತಿಲ್ಲ ಇದೇನು ಅಂತ. ಇಲ್ಲಿ ಕಿತ್ತ ನಮಗೆ ಶೇಪೆ ಹಣ್ಣೆಲ್ಲ ಕಿತ್ಕೊಡ್ತಾ ಇದ್ದಾನೆ. ಇದು ಟ್ರಾವೆಲ್ ವ್ಲಾಗಿಂಗ್ ಮಾಡೋದ್ರದ ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು.